ಬಿ ಮದುವೆ ಆಗ್ಬೋದಾ ಹೆಪಟೈಟಿಸ್ ಬಿ ಇದ್ದವರು ಅವ್ರಿಗೆ ಪ್ರೆಗ್ನೆನ್ಸಿ ಮಾಡ್ಕೋಬಹುದು ಅಷ್ಟು ಸಣ್ಣ ಪ್ರಮಾಣದಲ್ಲಿ ನಮ್ಮ ಬಾಡಿಗೆ ಹೋದ್ರು ವೈರಸ್ ನಮ್ಗೆ ಅಟ್ಯಾಕ್ ಆಗುತ್ತೆ ಹೆಪಟೈಟಿಸ್ ಬಿ ಬಂದ್ರೆ ಒಂದು ಕೆಲವ್ರಿಗೆ ಏನು ಗೊತ್ತೇ ಆಗಲ್ಲ ನೆಕ್ಸ್ಟ್ ಇದು ಟ್ರೀಟ್ಮೆಂಟ್ ಇದೆಯಾ ಹೆಪಟೈಟಿಸ್ ಬಿ ಯಾಕೆ ಬರುತ್ತೆ ಜನ ಏನ್ ಅನ್ಕೊಂಡಿರ್ತಾರೆ ಹೆಪಟೈಟಿಸ್ ಬಿ ಬಂತು ಅಂದ್ರೆ ನಮ್ಗೆ ಏನೋ ಒಂದು ಕೆಟ್ಟ ಕಾಯಿಲೆ ಬಂದ್ಬಿಟ್ಟಿದೆ ಹೆಪಟೈಟಿಸ್ ಬಿ ನ ಜನ ಏನು ಮಾಡ್ಕೊಳ್ತಾರೆ ಏಡಿಸ್ತಾರ ಅಂತ ಅನ್ಕೊಂಡ್ಬಿಡ್ತಾರೆ ಇದು ತಪ್ಪು ವಿಸ್ತಾರ ಹೆಲ್ತ್ನ ಎಲ್ಲ ವೀಕ್ಷಕರಿಗೆ ನಮಸ್ತೆ ನಾನು ಡಾಕ್ಟರ್ ರವೀಂದ್ರ ಬಿ ಎಸ್ ಗ್ಯಾಸ್ಟ್ರಾಂಟ್ರಲಜಿಸ್ಟ್ ಹೆಪಟಾಲಜಿಸ್ಟ್ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರಾಂಟ್ರಲಜಿ ಬನ್ನೇರ್ಘಟ ರೋಡ್ ಬ್ಯಾಂಗ್ಳೂರು ಇವತ್ತಿನ ದಿನ ನಾವು ಹೆಪಟೈಟಿಸ್ ಬಿ ಅಥವಾ ವೈಟ್ ಜಾಂಡಿಸ್ ಅಂತ ಕೆಲವ್ರು ಹೇಳ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಹೆಪಟೈಟಿಸ್ ಬಿ ಯಾಕೆ ಬರುತ್ತೆ ಆಮೇಲೆ ಹೆಪಟೈಟಿಸ್ ಬಿ ನಲ್ಲಿ ನಮಗೆ ಟ್ರೀಟ್ಮೆಂಟ್ ಇದೆಯಾ ಹೆಪಟೈಟಿಸ್ ಬಿ ಇದ್ದವರು ಮನೆಯವರು ಯಾವ ರೀತಿ ನಡ್ಕೋಬೇಕು ಆಮೇಲೆ ಹೆಪಟೈಟಿಸ್ ಬಿ ನ ಕೆಲವರು ಏನು ಅನ್ಕೊಂಡಿರ್ತಾರೆ ಇದು ಎಚ್ ಐ ವಿ ಥರ ಏಡ್ಸ್ ಥರ ಅನ್ಕೊಂಡಿರ್ತಾರೆ ಆ ಥರ ಏನಾದ್ರು ಅನ್ ಇದೆಯಾ ಆಮೇಲೆ ಹೆಪಟೈಟಿಸ್ ಬಿ ಇದ್ದವರು ಮದುವೆ ಆಗ್ಬೋದಾ ಹೆಪಟೈಟಿಸ್ ಬಿ ಇದ್ದವರು ಅವ್ರಿಗೆ ಪ್ರೆಗ್ನೆನ್ಸಿ ಮಾಡ್ಕೋಬೋದಾ ಇದನ್ನೆಲ್ಲಾದನು ಸಾಮಾನ್ಯವಾದಂಥ ಇದು ಕ್ವಶನ್ಸ್ ಬರುತ್ತೆ ಆಮೇಲೆ ಹೆಪಟೈಟಿಸ್ ಬಿ ಇಂಡಿಯಾದಲ್ಲಿ ಬಹಳ ಒಂದು ಬಹಳ ಕೆಟ್ಟ ಡಿಸೀಸ್ ಅಂತಲೂ ನಾವು ಅನ್ಕೋತೀವಿ ಇದನ್ನೆಲ್ಲದರ ಬಗ್ಗೆ ನಾನು ಇವತ್ತಿನ ದಿನ ನಿಮಗೆ ಹೇಳಿ ತಿಳಿಯೋದಕ್ಕೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ಹೆಪಟೈಟಿಸ್ ಬಿ ನಮ್ಮ ದೇಶದಲ್ಲಿ ನೂರು ಜನರಲ್ಲಿ ಮೂರು ಜನಕ್ಕಿದೆ ನೂರು ಮೂರರಿಂದ ನಾಲ್ಕು ಜನಕ್ಕೆ ಇದೆ ಆಮೇಲೆ ಕೆಲವು ಪ್ರದೇಶಗಳಲ್ಲಿ ನೂರು ಜನರಲ್ಲಿ ಐದಾರು ಜನಕ್ಕೂ ಇದೆ ಅಂದ್ರೆ ಇದೇನು ಜನ ಏನನ್ಕೊಂಡಿರ್ತಾರೆ ಇದು ಹೆಪಟೈಟಿಸ್ ಬಿ ಬಂತು ಅಂದರೆ ಏನೋ ಒಂದು ಕೆಟ್ಟ ಕಾಯಿಲೆ ಬಂದ್ಬಿಟ್ಟಿದೆ ಆಮೇಲೆ ಹೆಪಟೈಟಿಸ್ ಬಿನ ಜನ ಏನ್ ಮಾಡ್ಕೊಳ್ತಾರೆ ಏಡ್ಸ್ ಥರ ಅಂತ ಅಂದ್ಕೊಂಡ್ಬಿಡ್ತಾರೆ ಇದು ತಪ್ಪು ಹೆಪಟೈಟಿಸ್ ಬಿ ಅಂದ್ರೆ ಒಂದು ಲಿವರ್ನಲ್ಲಿ ಆಗ್ತಕ್ಕಂಥ ವೈರಸ್ ಇನ್ಫೆಕ್ಷನ್ ಅದರಿಂದ ಏನಾಗುತ್ತೆ ನಮಗೆ ಲಿವರ್ನಲ್ಲಿ ಜಾಂಡಿಸ್ ಬರುತ್ತೆ ಆಮೇಲೆ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಏನಾಗುತ್ತೆ ಸ್ಲೋಲಿ ಲಿವರ್ ಡ್ಯಾಮೇಜ್ ಆಗಿ ಲಿವರ್ ಫೇಲ್ ಆಗುತ್ತೆ ಅದಕ್ಕೆ ನಾವು ಲಿವರ್ ಸಿರೋಸಿಸ್ ಅಂತ ಹೇಳ್ತೀವಿ ಆಮೇಲೆ ಕೆಲವರಿಗೆ ಒಂದು ಫೋರ್ ಟು ಫೈವ್ ಪರ್ಸೆಂಟ್ ಅಥವಾ ಲೆಸ್ ದೆನ್ ಟೆನ್ ಪರ್ಸೆಂಟ್ ಜನಕ್ಕೆ ಲಿವರ್ನಲ್ಲಿ ಕ್ಯಾನ್ಸರ್ ಕಾಣ್ಬೋದು ಹೆಪಟೈಟಿಸ್ ಬಿ ಯಾಕೆ ಬರುತ್ತೆ ನಮಗೆ ಯೂಶುಲ್ ಆಗಿ ಒಂದು ತಂದೆ ತಾಯಿಗೆ ಹೆಪಟೈಟಿಸ್ ಬಿ ಇದ್ರೆ ಅದು ಮಕ್ಳಿಗೆ ಬರುತ್ತೆ ಒಂದು ಆಮೇಲೆ ಹೆಪಟೈಟಿಸ್ ಬಿಗೆ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ಸೆಕ್ಷಲ್ ಟ್ರಾನ್ಸ್ಮಿಷನ್ ಅದರಿಂದನು ಬರುತ್ತೆ ಎರಡನೇ ರೀಸನ್ ಮೂರನೇದು ಹೆಪಟೈಟಿಸ್ ಬಿ ಬ್ಲಡ್ ಬ್ಲಡ್ ಮೂಲಕ ಅಂದರೆ ಕಂಟಾಮಿನೇಟೆಡ್ ಬ್ಲಡ್ ಇತ್ತು ಅಂದರೆ ಬಟ್ ಈಗ ಅದು ಭಾಳ ಕಡಿಮೆ ಆಗಿದೆ ಯಾಕಂದರೆ ಈಗ ಮ್ಯಾಂಡೇಟರಿ ಎಲ್ಲ ಬ್ಲಡ್ ಬ್ಯಾಂಕಲ್ಲೂ ಹೆಪಟೈಟಿಸ್ ಬಿ ಟೆಸ್ಟ್ ಆಗೇ ಆಗುತ್ತೆ ಎಚ್ ಐ ವಿ ಟೆಸ್ಟ್ ಮಾಡೇ ಮಾಡ್ತಾರೆ ಅದರಿಂದ ಅದು ಬರ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಮೂರನೇದು ನಾಲ್ಕನೇದು ನಮಗೆ ಇನ್ ಕೆಲವು ಸಲ ಏನಾಗಿರುತ್ತೆ ಈ ಡ್ರಗ್ ಅಬ್ಯೂಸ್ ಅಂದರೆ ಇಂಜೆಕ್ಷನ್ ನೀಡಲ್ಸ್ನ ಶೇರ್ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ಈ ಇಂಜೆಕ್ಷನ್ ನೀಡಲ್ಸ್ನ ನಾವು ಶೇರ್ ಮಾಡಿದ್ರೆ ಇವು ಯಾರಿಗೋ ಒಬ್ಬರಿಗೆ ಹೆಪಟೈಟಿಸ್ ಬಿ ಇರೋ ನೀಡಲ್ ತಗೊಂಡು ನಾವು ತೊಗೊಂಡ್ವಿ ಅಂತಂದ್ರೆ ಅದರಿಂದ ಬರುತ್ತೆ ಮೂರನೇದು ನಾಲ್ಕನೇದು ಈ ಶೇವಿಂಗು ಬ್ರಷಸ್ಸು ಆಮೇಲೆ ಇದನ್ನ ಹೆಪಟೈಟಿಸ್ ಬಿ ಇರತಕ್ಕಂಥವ್ರು ಅದನ್ನೇ ನೀಡಲ್ಸ್ನ ಅದನೇ ಬ್ಲೇಡ್ಸ್ನ ನಾವು ರಿಯೂಸ್ ಮಾಡಿದ್ರೆ ಅದರಿಂದ ಬರುತ್ತೆ ಬಟ್ ಅದನ್ನು ಈಗ ಆಲ್ಮೋಸ್ಟ್ ಎಲ್ಲ ಬಾರ್ಬಾರ್ ಶಾಪ್ಸಲ್ಲೂ ಅದನ್ನ ಸಿಂಗಲ್ ಯೂಸ್ ಮಾಡಿದರೆ ಅದರಿಂದ ಹೆಪಟೈಟಿಸ್ ಬಿ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತಾ ಇದೆ ಇದು ಅಂದರೆ ಬ್ಲಡ್ ಮೂಲಕ ಆಮೇಲೆ ಸೆಕ್ಷುಯಲ್ ಸ್ಪ್ರೆಡ್ ಮೂಲಕ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಟ್ಯಾಟೂಯಿಂಗ್ ಈಗ ಏನಾಗುತ್ತೆ ನಾವು ತುಂಬ ಜನ ಈಗ ಟ್ಯಾಟೂಯಿಂಗ್ ಮಾಡಿಸ್ಕೊಳ್ಳೋ ಭಾಳ ಹೆಬ್ ಹುಚ್ಚಿ ಆಗಿಬಿಟ್ಟಿದೆ ಎಸ್ಪೆಷಲಿ ಮೊದಲೇನಾಗ್ತಾ ಇತ್ತು ಹಳ್ಳಿಯಲ್ಲಿ ಟ್ಯಾಟು ಮಾಡ್ಕೋತಾಯಿದ್ರು ಬಟ್ ಈಗ ಟ್ಯಾಟೂಯಿಂಗ್ ಪಾರ್ಲರ್ಸ್ ಬಂದಿದೆ ಅದ್ರಲ್ಲೂ ಭಾಳ ಕೇರ್ಫುಲ್ ಏನಿರ್ಬೇಕಂದ್ರೆ ಅದು ನಾವು ಟ್ಯಾಟೂ ಮಾಡ್ಬೇಕಾದ್ರೆ ಅದನ್ನ ರೀಯೂಸ್ ಮಾಡಬಾರ್ದು ಇಲ್ಲಾಂದ್ರೆ ಏನಾಗುತ್ತೆ ಅದು ರಿಯೂಸ್ ಮಾಡಿದ್ರೆ ಯಾರಿಗೊಬ್ಬರಿಗೆ ಹೆಪಟೈಟಿಸ್ ಬಿ ಇತ್ತು ಅಂದ್ರೆ ಬಂದ್ಬಿಡುತ್ತೆ ಇನ್ನೊಂದೇನು ವೀಕ್ಷಕರು ಗಮನಿಸಬೇಕು ಅಂದರೆ ಹೆಪಟೈಟಿಸ್ ಬಿ ವೈರಸ್ ಎಚ್ ಗಿಂತ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಪಾಯಿಂಟ್ ಜೀರೋ ಜೀರೋ ಒನ್ ಎಮ್ ಎಲ್ ಲೆಕ್ಕ ಹಾಕಿ ಒನ್ ಎಮ್ ಎಲ್ ಎ ನಮ್ಗೆ ಕಾಣಲ್ಲ ಅದರಲ್ಲಿ ಒಂದು ಎಮ್ ದು ಸಾವಿರದ ಒಂದು ಭಾಗ ಅಷ್ಟು ಸಣ್ಣ ಪ್ರಮಾಣದಲ್ಲಿ ನಮ್ಮ ಬಾಡಿಗೆ ಹೋದ್ರು ವೈರಸ್ ನಮ್ಗೆ ಅಟ್ಯಾಕ್ ಆಗುತ್ತೆ ಈಗ ಹೆಪಟೈಟಿಸ್ ಬಿ ಲಕ್ಷಣಗಳೇನು ಹೆಪಟೈಟಿಸ್ ಬಿ ಬಂದರೆ ಒಂದು ಕೆಲವ್ರಿಗೆ ಏನೂ ಗೊತ್ತೇ ಆಗಲ್ಲ ನಲವತ್ತೈದು ಐವತ್ತು ವರ್ಷ ಆದ್ಮೇಲೆ ಏನಾಗುತ್ತೆ ಸಡನ್ನಾಗಿ ಜಾಂಡಿಸ್ ಆಗುತ್ತೆ ಅಥವಾ ಲಿವರ್ ಕೆಟ್ಟೋಗುತ್ತೆ ಲಿವರ್ ಕೈ ಕಾಲು ಊತ ಬರೋದು ಹೋಟೆಲ್ ನೀರು ಸೇರ್ಕೊಳ್ಳೋದು ಬ್ಲಡ್ ಡೊಮೇಟ್ ಆಗೋದು ಕೋಮಕ್ ಹೋಗೋದು ಅದು ಕಂಪ್ಲೀಟ್ ಲಿವರ್ ಫೇಲ್ ಆಗಿ ಸಿಮ್ಟಮ್ ಆಗಿ ಬರ್ತಾರೆ ಇನ್ನು ಕೆಲವರು ಲಿವರ್ ಕ್ಯಾನ್ಸರ್ ಆಗಿ ಬರ್ತಾರೆ ತುಂಬ ಅದೃಷ್ಟವಂತರು ಅಂತ ಹೇಳೋದೇನು ಜಾಂಡೀಸ್ ಆಗಿ ಬಂದರೆ ಭಾಳ ಅದೃಷ್ಟವಂತರು ಯಾಕೆಂದರೆ ಹೆಪಟೈಟಿಸ್ ಬಿ ಭಾಳ ಸಲ ಗೊತ್ತೇ ಆಗಲ್ಲ ಇದು ನಮಗೆ ಜಾಂಡೀಸ್ ಆಗಿ ಅಂದರೆ ಕಣ್ಣು ಹಳದಿಯಾಗಿ ಊಟ ಸೇರಲ್ಲ ಆವಾಗ ನಾವು ಹೆಪಟೈಟಿಸ್ ಬಿ ಟೆಸ್ಟ್ ಮಾಡಿದಾಗ ಹೆಪಟೈಟಿಸ್ ಬಿ ಗೊತ್ತಾದರೆ ಅದು ಭಾಳ ಯಾಕಂದ್ರೆ ಯಾಕೆಂದರೆ ಇಮಿಡಿಯೇಟಾಗಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂದರೆ ನಾಲ್ಕು ಥರ ಪ್ರೆಸೆಂಟೇಷನ್ ಆಗುತ್ತೆ ಒಂದು ಏನೂ ಗೊತ್ತಾಗಲ್ಲ ನೀವು ಪ್ರೆಗ್ನೆನ್ಸಿಗೆ ಹೋದಾಗ ಟೆಸ್ಟ್ ಮಾಡ್ತಾರೆ ಅಥವಾ ನಿಮ್ಮ ಸರ್ಜರಿಗೆ ಹೋದಾಗ ಟೆಸ್ಟ್ ಮಾಡ್ತಾರೆ ಅಥವಾ ಹೆಲ್ತ್ ಚೆಕಪ್ಗೆ ಹೋದಾಗ ಚೆಕ್ ಮಾಡ್ತಾರೆ ಆವಾಗ ಹೆಪಟೈಟಿಸ್ ಬಿ ಪತ್ತೆ ಆಗುತ್ತೆ ಒಂದು ಎರಡನೇದೇನು ಲಿವರ್ ಡ್ಯಾಮೇಜ್ ಆಗಿ ಪತ್ತೆ ಆಗುತ್ತೆ ಅಂದರೆ ಕಾಲು ಊತ ಬರುತ್ತೆ ಬ್ಲಡ್ ಡೊಮೇಟ್ ಆಗುತ್ತೆ ಅಥವಾ ಲಿವರಲ್ಲಿ ಟ್ಯೂಮರ್ ಬರುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಎರಡನೇದು ಮೂರನೇದು ಕೆಲವರಿಗೆ ಸ್ಮಾಲ್ ಪರ್ಸೆಂಟೇಜ್ ಜನಕ್ಕೆ ಮಾತ್ರ ಜಾಂಡಿಸ್ ಆಗಿ ಪತ್ತೆ ಆಗುತ್ತೆ ಅದರಿಂದ ಹೆಪಟೈಟಿಸ್ ಬಿ ಒಂಥರ ಭಾಳ ಡೇಂಜರಸ್ ವೈರಸ್ ಅಂದರೆ ಗೊತ್ತೇ ಆಗಲ್ಲ ಇದು ನಮ್ಮ ಬಾಡಿನಲ್ಲಿ ಬಂದಿದೆ ಅನ್ನೋದು ಒಂದು ನೆಕ್ಸ್ಟು ನಮಗೆ ಹೆಪಟೈಟಿಸ್ ಬಿ ಇದ್ರೆ ಯಾರನ್ನು ನೋಡಬೇಕು ನಾವು ಗ್ಯಾಸ್ಟ್ರಾಂಟಲಜಿಸ್ಟ್ ಅಥವಾ ಲಿವರ್ ಸ್ಪೆಷಲಿಸ್ಟ್ನ ನೋಡಬೇಕು ಹೆಪಟೈಟಿಸ್ ಬಿ ಇದ್ದವ್ರಿಗೆ ನಾವೇನು ಮಾಡ್ತೀವಿ ಲಿವರ್ ಫಂಕ್ಷನ್ ಅಂತ ಮಾಡ್ತೀವಿ ನಮ್ಮ ಲಿವರ್ ತೊಂದರೆ ಆಗಿದೆ ಅಂತ ಒಂದು ಬ್ಲಡ್ ಟೆಸ್ಟ್ ಅದು ಅಲ್ಲಿ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ ಅದರಲ್ಲಿ ನಮಗೆ ಲಿವರ್ ತೊಂದರೆ ಆಗಿದೆಯಾ ಡ್ಯಾಮೇಜ್ ಆಗಿದೆಯಾ ಅಥವಾ ಲಿವರಲ್ಲಿ ಏನಾದರೂ ಟ್ಯೂಮರ್ ಬೆಳಿತಾ ಇದೆಯಾ ಅದನ್ನು ನೋಡ್ತೀವಿ ಎರಡನೇದು ಈಗ ಹೊಸದೊಂದು ಟೆಸ್ಟ್ ಬಂದಿದೆ ಅದರಲ್ಲಿ ಫೈಬ್ರೋಸ್ಕ್ಯಾನ್ ಅಂತ ಅಂದರೆ ಈ ಸಿಟಿ ಸ್ಕ್ಯಾ ಎಮ್ ಆರ್ ಐ ಸ್ಕ್ಯಾನ್ಗಿಂತಲೂ ಡಿಫ್ರೆಂಟ್ ಅದರಲ್ಲಿ ಲಿವರಲ್ಲಿ ಎಷ್ಟು ಪರ್ಸೆಂಟ್ ನಮ್ದು ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅನ್ನೋ ಮೆಷಿನ್ ಈಗ ಇಂಡಿಯಾದಲ್ಲಿ ಬಂದಿದೆ ಅದ್ರಲ್ಲಿ ನಮಗೆ ಎಷ್ಟು ಪರ್ಸೆಂಟ್ ಫ್ಯಾಟ್ ಇದೆ ಎಷ್ಟು ಪರ್ಸೆಂಟ್ ಲಿವರ್ ಫೈಬ್ರೋಸಿಸ್ ಇದೆ ಅನ್ನೋದನ್ನು ಪತ್ತೆ ಹಚ್ಚುತ್ತೆ ಅದು ಲಿವರ್ ಡ್ಯಾಮೇಜ್ ಆಗಕ್ಕೂ ಮೊದಲೇ ನಾವು ನೋಡ್ತಕ್ಕಂಥ ಒಂದು ಟೆಸ್ಟು ಈಗ ಇಂಡಿಯಾದಲ್ಲಿ ಅವೈಲೇಬಲ್ ಆಗಿದೆ ಇದು ಮೂರು ಟೆಸ್ಟ್ಗಳು ಆಮೇಲೆ ಡಿ ಎನ್ ಎ ಅಂತ ಮಾಡ್ತೀವಿ ನಮ್ಮ ಬಾಡಿನಲ್ಲಿ ಎಷ್ಟು ವೈರಸ್ ಇದೆ ಅಂತ ಪತ್ತೆ ಆಗುತ್ತೆ ಅದು ಪತ್ತೆ ಆದಮೇಲೆ ನಾವೇನ್ ಮಾಡ್ತೀವಿ ಎರಡು ಸಾವಿರಕ್ಕಿಂತ ಮೇಲೆ ವೈರಸ್ ಇದೆ ಅಂದ್ರೆ ವೈರಸ್ ಆಕ್ಟಿವ್ ಇದೆ ಅಂತ ಅರ್ಥ ಎಲ್ಲರಿಗೂ ನಾವು ಮೆಡಿಸಿನ್ಸ್ ಅವಶ್ಯಕತೆ ಇಲ್ಲ ನಮ್ಮ ವೈರಸ್ ಎರಡು ಸಾವಿರ ಕೆಲವು ದೇಶಗಳಲ್ಲಿ ಇಪ್ಪತ್ತು ಸಾವಿರನೂ ತಗೋತಾರೆ ಇಪ್ಪತ್ತು ಸಾವಿರದ ಮೇಲೆ ವೈರಸ್ ಇದ್ದರೂ ನಾವು ಅವ್ರಿಗೆ ಅದು ಡೇಂಜರಸ್ ಅಂತ ಅದು ನಮ್ಗೆ ತೊಂದರೆ ಕೊಡಬಹುದು ಅಂತ ಆಮೇಲೆ ಲಿವರ್ ಕ್ಯಾನ್ಸರ್ ಟೆಸ್ಟ್ನು ಒಂದು ಮಾಡ್ತೀವಿ ಈ ನಾಲ್ಕು ಟೆಸ್ಟ್ಗಳನ್ನ ನಾವು ಮಾಡ ಅಂದರೆ ಮೇಯ್ನು ಅಲ್ಟ್ರಾಸೌಂಡು ಲಿವರ್ ಫಂಕ್ಷನ್ನು ಫೈಬ್ರೋಸ್ಕ್ಯಾನು ಡಿ ಎನ್ ಎ ಟೆಸ್ಟು ಆಮೇಲೆ ಅವ್ರಿಗೆ ಪ್ರತಿ ಆರಾರು ತಿಂಗಳಿಗೆ ಅಥವಾ ವರ್ಷಕ್ಕೊಮ್ಮೆ ನಾವು ಲಿವರ್ ಕ್ಯಾನ್ಸರ್ ಟೆಸ್ಟ್ಗಳನ್ನ ನೋಡ್ತಾ ಇರ್ತೀವಿ ಈ ನಾಲ್ಕು ಟೆಸ್ಟ್ಗಳನ್ನ ನಾವು ಟೆಸ್ಟ್ ಮಾಡ್ತೀವಿ ನೆಕ್ಸ್ಟ್ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಖಂಡಿತ ವೀಕ್ಷಕರೇನು ಗಮನಿಸಬೇಕು ಅಂತಂದರೆ ಇದನ್ನೇನು ತಲೆ ಕೆಡಿಸ್ಕೋಬೇಡಿ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ಈಗ ಇಂಡಿಯಾ ದೇಶದಲ್ಲಿ ಇದು ಬರೀ ಒಂದು ಏಳ್ನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಅಂದರೆ ಒಂದು ನೀವು ಒಂದು ಮಾಲ್ಗೆ ಹೋದರೆ ಅಥವಾ ಏನಾದರೂ ಒಂದು ಇದು ಮಾಡೋ ಅಷ್ಟು ಖರ್ಚಿಗೆ ಒಂದು ತಿಂಗಳು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಆಮೇಲೆ ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಈ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಅಂದರೆ ಹೆಪಟೈಟಿಸ್ ಬಿನ ನಾವು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು ಕೆಲವ್ರು ಕೇಳ್ತಾರೆ ಸರ್ ಕ್ಯೂರ್ ಮಾಡಿಬಿಡ್ಬೋದು ಅಂತ ಹೆಚ್ ಬಿ ಎಸ್ ಎ ಜಿ ಏನಾದ್ರೆ ನಮಗೆ ಒಳಗಡೆ ಹೋದ್ಮೇಲೆ ಆ ವೈರಸ್ ಇದ್ದೇ ಇರುತ್ತೆ ಬಟ್ ನಮಗೆ ಹೆಪಟೈಟಿಸ್ ಕಂಪ್ಲೀಟ್ ಕಂಪ್ಲೀಟಾಗಿ ನಾವು ನೆಗೆಟಿವ್ ಮಾಡ್ಬೋದು ಅಂತ ಮೆಡಿಸಿನ್ಸು ಬಂದಿದೆ ಆಮೇಲೆ ಎಲ್ಲರಿಗೂ ಟ್ರೀಟ್ಮೆಂಟ್ ಬೇಕಾ ಎಲ್ಲರಿಗೂ ಟ್ರೀಟ್ಮೆಂಟ್ ಬೇಡ ಯಾರದ ವೈರಸ್ ಎರಡು ಸಾವಿರ ಅಥವಾ ಇಪ್ಪತ್ತು ಸಾವಿರದ ಮೇಲಿದ್ದವ್ರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಎಲ್ಲಾರಿಗೂ ಟ್ರೀಟ್ಮೆಂಟ್ ಬೇಕಾಗಲ್ಲ ನೆಕ್ಸ್ಟ್ ಇಂಪಾರ್ಟೆಂಟು ಈಗ ಹುಡುಗ ಅಥವಾ ಹುಡುಗಿ ಮದುವೆ ಏಜಲ್ಲಿ ಅವ್ರಿಗೆ ಹೆಪಟೈಟಿಸ್ ಬಿ ಅಂತ ಬಂತು ಅಂದರೆ ಮದುವೆ ಆಗ್ಬೋದು ಖಂಡಿತ ಮದುವೆ ಆಗ್ಬೋದು ಹುಡುಗಂಗೆ ಪಾಸಿಟಿವ್ ಇದೆ ಅಂತಂತಂದರೆ ಆ ಹುಡುಗಿಗೆ ಮೊದಲೇ ನಾವೇನು ಮಾಡಬೇಕಾಗುತ್ತೆ ವ್ಯಾಕ್ಸಿನ್ ಕೊಡ್ತೀವಿ ವ್ಯಾಕ್ಸಿನ್ ತೊಗೊಂಡು ಆರು ತಿಂಗಳಾದಮೇಲೆ ಮದುವೆ ಆದರೆ ಅವ್ರಿಗೆ ಈ ಹೆಪಟೈಟಿಸ್ ಬಿ ಬರೋದಿಲ್ಲ ಒಂದು ತಾಯಿಯಲ್ಲಿ ಅಂದ್ರೆ ಈಗ ಪ್ರೆಗ್ನೆನ್ಸಿನಲ್ಲಿ ಕಣ್ ಬಂತು ಅಂತಂದರೆ ಮಗುನೇನಾದ್ರೂ ಅಬಾರ್ಷನ್ ಮಾಡ್ಬೇಕಾ ಅವಶ್ಯಕತೆ ಇಲ್ಲ ನಾವು ಆರನೇ ತಿಂಗಳಲ್ಲಿ ಅವ್ರಿಗೆ ವೈರಸ್ ಜಾಸ್ತಿ ಇದೆ ಅಂದ್ರೆ ಮೆಡಿಸಿನ್ ಕೊಡ್ತೀವಿ ಅದರಿಂದ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಬೋದು ಆ ಹುಟ್ಟುವಂಥ ಮಗುಗೂ ಆಗಿ ವ್ಯಾಕ್ಸಿನ್ ಕೊಡ್ತೀವಿ ಅದರಿಂದ ಹೆಪಟೈಟಿಸ್ ಬಿ ನಾವು ಮಗು ಬರದ ರೀತಿಯಲ್ಲಿ ನೋಡ್ಕೋಬೋದು ಆಮೇಲೆ ಕೆಲವರಿಗೆ ಭಾಳ ಮಿಸ್ಕನ್ಸೆಪ್ಷನ್ ಇದೆ ಅವ್ರ ಬಟ್ಟೆ ಸಪ್ರೇಟ್ ಇಡಬೇಕು ತಟ್ಟೆ ಸಪ್ರೇಟ್ ಇಡಬೇಕು ಅದೇನು ಅವಶ್ಯಕತೆ ಇಲ್ಲ ಇವಾಗ ಹೆಪಟೈಟಿಸ್ ಬಿ ಮನೇಲಿ ಯಾರಿಗಾರು ಪಾಸಿಟಿವ್ ಇದೆ ಅಂತಂದ್ರೆ ಮನೆಯವರೆಲ್ಲರೂ ಟೆಸ್ಟ್ ಮಾಡಿಸ್ಕೊಳ್ಳಿ ನೆಗೆಟಿವ್ ಇದ್ದವ್ರಿಗೆ ನೀವು ವ್ಯಾಕ್ಸಿನ್ ಕೊಡಿ ಅದರಿಂದ ಏನಾಗುತ್ತೆ ಮನೇಲಿ ಯಾರಿಗೂ ವೈರಸ್ ಬರೋದಿಲ್ಲ ಇದು ಒಂದು ಆಮೇಲೆ ಕೆಲವರು ಏನು ಮಾಡ್ತಾರೆ ಗಂಡ ಹೆಂಡ್ತಿಗೆ ಗೊತ್ತಾಯ್ತು ಅಂದರೆ ಡೈವರ್ಸ್ ಹೋಗೋದು ಅದು ಯಾವ ಅವಶ್ಯಕತೆ ಇಲ್ಲ ಈಗ ಗಂಡನಿಗೆ ವೈರಸ್ ಇದೆ ಅಂತಂದರೆ ಹೆಂಡ್ತಿಗೆ ಇಮಿಡಿಯೇಟಾಗಿ ನಾವು ವ್ಯಾಕ್ಸಿನ್ ತೊಗೊಳೋದ್ರಿಂದ ಅವ್ರಿಗೇನೆ ಪ್ರಿವೆನ್ಷನ್ ಆಗುತ್ತೆ ಆಮೇಲೆ ಇದಕ್ಕೆ ಒಳ್ಳೆ ಮೆಡಿಸಿನ್ಸ್ ಇದೆ ಈ ರೀತಿಯಾಗಿ ತಪ್ಪು ಮಾಹಿತಿಗಳಿಂದ ಇದನ್ನು ನಾವು ಈ ಒಂದು ದೊಡ್ಡ ಡಿಸೀಸ್ ಅಂತ ಅದನ್ನು ದಯವಿಟ್ಟು ಭಾವನೆ ಮಾಡಬೇಡಿ ಯಾಕೆಂದರೆ ಟ್ರೀಟ್ಮೆಂಟ್ ಇದೆ ಅದ್ರ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆಮೇಲೆ ಇದನ್ನು ಪ್ರಿವೆನ್ಷನ್ ಹೆಂಗೆ ಮಾಡೋದು ಎಲ್ಲ ಮಕ್ಕಳಿಗೂ ನಾವು ಹುಟ್ಟಿದ ಕೂಡಲೇ ಯಾವ ರೀತಿ ಪೋಲಿಯೋ ವ್ಯಾಕ್ಸಿನ್ ಕೊಡ್ತೀವೋ ಅದೇ ರೀತಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕೊಡೋದ್ರಿಂದ ನಮ್ಮ ದೇಶದಿಂದನೇ ಇದನ್ನು ಹೆಪಟೈಟಿಸ್ ಬಿನ ನಾವು ತೆಗಿಬೋದು ಬಟ್ ನಾವೇನು ಮಾಡ್ತೀವಿ ವ್ಯಾಕ್ಸಿನ್ ಕೊಡೋದಿಲ್ಲ ವ್ಯಾಕ್ಸಿನ್ನ ನಾವು ಈ ಚುಚ್ಚುಮದ್ದು ಅಂತ ಏನು ಹೇಳ್ತೀವಿ ಅದನ್ನು ಎಲ್ಲ ಮಕ್ಕಳಿಗೂ ಕೊಡಬೇಕು ಒಂದು ಆಮೇಲೆ ದೊಡ್ಡವರು ಇವಾಗ ನೈನ್ಟೀನ್ ಗಿಂತ ಮೊದಲು ಹುಟ್ಟಿರೋರು ಅಥವಾ ನೈನ್ಟೀನ್ ಏಯ್ಟಿ ಫೈವ್ಗಿಂತ ಮೊದಲು ಹುಟ್ಟಿರೋರು ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ತೊಗೊಂಡಿಲ್ಲ ಅಂತಂತಂದರೆ ನಾವು ಟೆಸ್ಟ್ ಮಾಡಿಸ್ಕೊಂಡು ವ್ಯಾಕ್ಸಿನ್ ತಗೋಬೇಕು ಆ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಏನಾಗುತ್ತೆ ನಮ್ಗೆ ಹೆಪಟೈಟಿಸ್ ಬಿ ಬರೋದಿಲ್ಲ ಬಟ್ ಇನ್ನೊಂದು ಏನು ಮಾಡ್ತೀವಿ ನಾವು ಹೆಪಟೈಟಿಸ್ ಬಿ ಸುಮ್ಮನೆ ಹೋಗಿ ವ್ಯಾಕ್ಸಿನ್ ತೊಗೋತೀವಿ ಅದು ತಪ್ಪು ವ್ಯಾಕ್ಸಿನ್ ಫಸ್ಟ್ ಟೆಸ್ಟ್ ಮಾಡಿಕೊಳ್ಳಿ ಟೆಸ್ಟ್ ನೆಗೆಟಿವ್ ಇದೆ ಅಂದರೆ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅದರಿಂದ ನಮಗೆ ಬರೋದ ರೀತಿಯಲ್ಲೇ ಕಾಪಾಡುತ್ತೆ ಒಟ್ಟಾರೆ ನಾನು ಹೆಪಟೈಟಿಸ್ ಬಿ ಬಗ್ಗೆ ಹೇಳೋದೇನು ಅಂತಂದರೆ ಹೆಪಟೈಟಿಸ್ ಬಿ ಅಂದರೆ ಇದೇನು ನೀವು ಎಚ್ ಐ ವಿ ಥರ ಏಡ್ಸ್ ಥರ ಅಂತ ದಯವಿಟ್ಟು ತಿಳ್ಕೊಬೇಡಿ ಒಂದು ಹೆಪಟೈಟಿಸ್ ಬಿಗೆ ಟ್ರೀಟ್ಮೆಂಟ್ ಇದೆ ಎರಡು ಹೆಪಟೈಟಿಸ್ ಬಿ ಇವನ್ನು ಅಂದರೆ ಮದುವೆ ವಯಸ್ಸಿನಲ್ಲಿ ಬಂದರೂ ಅವರು ಟ್ರೀಟ್ಮೆಂಟ್ ಅಂದರೆ ಪಾರ್ಟ್ನರ್ಗೆ ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕೊಡೋದ್ರಿಂದ ಮದುವೆ ಆಗ್ಬೋದು ಹೆಪಟೈಟಿಸ್ ಬಿ ಪ್ರೆಗ್ನೆನ್ಸಿನಲ್ಲಿ ಅಂದರೆ ತಾಯಿಗೆ ಬಂದರು ಅಂದ್ರೂ ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗಲೂ ಹೆಪಟೈಟಿಸ್ ಬಿಗೆ ತೊಂದರೆ ಇದೆ ಅಂದರೆ ಟ್ರೀಟ್ಮೆಂಟ್ ಕೊಡ್ತೀವಿ ಅದರಿಂದ ಅಬಾರ್ಷನ್ಸು ಇದನ್ನೆಲ್ಲ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವೆಲ್ಲ ಮಿಸ್ಕನ್ಸೆಪ್ಷನ್ಸು ಹೆಪಟೈಟಿಸ್ ಬಿ ಇರುತ್ತೆ ಇದನ್ನು ಈ ಆಲ್ಮೋಸ್ಟ್ ನನಗೆ ಈ ಒಂದು ಇದರಲ್ಲಿ ನಾನು ಎಲ್ಲ ವಿವರಗಳನ್ನ ಕೊಟ್ಟಿದ್ದೀನಿ ಅದರಿಂದ ಹೆಪಟೈಟಿಸ್ ಬಿ ಬಗ್ಗೆ ಚಿಂತೆ ಮಾಡಬೇಡಿ ಎಲ್ಲರೂ ವ್ಯಾಕ್ಸಿನ್ ತಗೊಳ್ಳಿ ಈವನ್ ಡಿಸೀಸ್ ಇದ್ರೂ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಬಟ್ ಲೇಟ್ ಡಿಟೆಕ್ಷನ್ ಅಂದ್ರೆ ನಾವು ಬಹಳ ಲೇಟಾಗಿ ಬಂದ್ವಿ ಅಂದ್ರೆ ಏನಾಗುತ್ತೆ ಆಲ್ರೆಡಿ ಲಿವರ್ ಸಿರೋಸಿಸ್ ಆಗಿ ಲಿವರ್ ಕ್ಯಾನ್ಸರ್ ಆದ್ರೆ ಅವಾಗ ತೊಂದರೆ ಆಗುತ್ತೆ ಬಟ್ ಆತವ್ರಿಗೂ ಸಹಿತ ಮೆಡಿಸಿನ್ಸ್ ಕೊಡೋದ್ರಿಂದ ಫರ್ದರ್ ನಾವು ಲಿವರ್ ಡ್ಯಾಮೇಜಸ್ನ ಪ್ರಿವೆಂಟ್ ಮಾಡ್ಬೋದು ನಮಸ್ತೆ ವೀಕ್ಷಕರೇ ವಿಸ್ತಾರ ನ್ಯೂಸ್ ನಿಖರ ಜನಪರ